ನರೇಗಾ ಯೋಜನೆಯ ಅಡಿಯಲ್ಲಿ ತಾಳ್ಬಡ ತಾಲೂಕಿನ ಅಮ್ಮಿನಬಾಬಿ ಗ್ರಾಮದ ಜನರಿಗೆ ಕೆಲಸ ನೀಡುವಂತೆ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅಮ್ಮಿನಭಾಬಿ ಗ್ರಾಮ ಘಟಕದಿಂದ ಇಂದು ಅಮ್ಮಿನಭಾಬಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಗ್ರಾಮೀಣ ಭಾಗದ ಜನರಿಗೆ ಅನುಕೂಲವಾಗಲೆಂದು ಸರ್ಕಾರವು ತಂದಿರುವ ನರೇಗಾ ಯೋಜನೆಯಲ್ಲಿ ಕೆಲಸ ಪಡೆಯಲು ಗ್ರಾಮದ ಜನರು ಹರಸಾಹಸ ಪಡ್ತಿದ್ದಾರೆ ಕೊರೋನಾ ತಂದೊಡ್ಡಿದ್ದ ಸಂಕಷ್ಟ ಮತ್ತು ಅತಿವೃಷ್ಟಿಯಿಂದ ಬೆಳೆ ಹಾನಿಯಿಂದಾಗಿ ಜನರು ತೀವ್ರ ಸಮಸ್ಯೆಯಲ್ಲಿದ್ದಾರೆ ಯಾವುದೇ ಉದ್ಯೋಗವಿಲ್ಲದೆ ಗ್ರಾಮಸ್ಥರು ಸಂಕಷ್ಟದಲ್ಲಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ನೀಡದ ಕಾರಣ ಗ್ರಾಮದ ಜನರು ಜೀವನೋಪಾಯಕ್ಕಾಗಿ ಅನಿವಾರ್ಯವಾಗಿ ಪಟ್ಟಣದ ದಾರಿ ಹಿಡಿಯುವಂತಾಗಿದೆ ಇನ್ನು ಮತ್ತು ಕಡಿಮೆ ಕೂಲಿಗೆ ಪರ ಊರುಗಳಿಗೆ ಹೋಗಿ ದುಡಿಯುವಂತಾಗಿದೆ ಅದರಿಂದ ಅಮ್ಮಿನ ಭಾವಿ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಈ ಕೂಡಲೇ ಗಮನಹರಿಸಿ ನರೇಗಾ ಯೋಜನೆ ಅಡಿಯಲ್ಲಿ ಕೆಲಸ ಪ್ರಾರಂಭಿಸಬೇಕು ಮತ್ತು ಸಂಪೂರ್ಣ ಒಂದು ನೂರು ಮಾನವ ದಿನಗಳನ್ನು ಪೀಕೆಂದು ಎಐಎಂಎಸ್ಎಸ್ ಭಾವಿ ಗ್ರಾಮ ಘಟಕದಿಂದ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಸಮಿತಿಯ ನಾಯಕರುಗಳಾದ ಶ್ರೀಮತಿ ಮಧುಲತಾ ಗೌಡರ್ ದೇವಮ್ಮ ದೇವತ್ಕಲ್ ಸದಸ್ಯರಾದ ಕಾಶವ ತಲ್ವಾರ್ ಭಾವಿ ಗ್ರಾಮ ಘಟಕದ ಸದಸ್ಯರುಗಳಾದ ಪಕ್ಕಿರವ ಮೋತನವರ್ ಯಲ್ಲಮ್ಮ ವಕುಂದ್ ಶಾಂತಮ್ಮ ಕವಲಗೇರಿ ಮಂಜುಳಾ ಹುಡೇದ್ ಈರವ್ವ ಮೊದಲಾದವರು ಭಾಗವಹಿಸಿದ್ದರು